ಎಲ್ಲರೂ ನಮಸ್ಕಾರ, ನಾನು ಸುಬ್ರೀಶ್. ನೋಡ್ತಾ ಇದ್ದೀರಾ KFC ಇದು ಕನ್ನಡ ಫುಡ್ ಚಾನೆಲ್. ಈಗ ನಾನು ಎಲ್ಲಿದೆ ಅಂದರೆ ದಾವಣಗೆರೆ ಗೈಸ್. ದಾವಣಗೆರೆ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಸ್ಟ್ರೈಕ್ ಆಗೋದು ಆ ಬೆಣ್ಣೆ ದೋಸೆ. ಫಸ್ಟ್ ಶೂಟ್ ಅದನ್ನೇ ನಾನು ಮಾಡೋಕ್ಕೆ ಬಂದಿದ್ದೀನಿ. ಯಾವ ಜಾಗ ಅಂದರೆ JJM ಮೆಡಿಕಲ್ ಕಾಲೇಜ್ ಆಪೋಸಿಟಲ್ಲಿ ಕಳೆದ 32 ವರ್ಷಗಳಿಂದ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಬರ್ತಿರುವಂಥ ಶ್ರೀ ಗುರು ಕೊಟ್ರೇಶ್ವರ ಬೆಣ್ಣೆ ದೋಸೆ ಹೋಟೆಲಿಗೆ ಬಂದಿದ್ದೀನಿ. ನನಗೊಂದು ಸುಮಾರು ಜನ ಸಜೆಸ್ಟ್ ಮಾಡಿದ್ರು ಈ ಒಂದು ಹೋಟೆಲ್ನ ಹೋಗಿ ಟೇಸ್ಟ್ ಮಾಡಿ ಒಂದು ಬೆಸ್ಟ್ ಅಥೆಂಟಿಕ್ ಬೆಣ್ಣೆ ದೋಸೆ ಸಿಗುವಂಥ ಒಂದು ಪ್ಲೇಸ್ ಅಂತ. ಸೊ ಅದಕ್ಕೋಸ್ಕರನೇ ಬಂದಿದ್ದೀನಿ ಗೈಸ್. ಒಳಗೆ ಎಂಟ್ರಿ ಆಗ್ತಿದ್ದಾಗಲೇ ಆ ಗಮ ಸಿಕ್ಕಾಪಟ್ಟೆ ಇತ್ತು ಅಂತ ಹೇಳ್ಬೋದು. ಒಂದು ಕಾರ್ನರ್ ಸೈಟಲ್ಲಿ ಕ್ಲೀನ್ ಸೈಡ್ ವ್ಯೂ ಆಂಬಿಯನ್ಸಲ್ಲಿ ಸೂಪರಾಗಿ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವರು ಟೈಮಿಂಗ್ಸ್ ಬೆಳಗ್ಗೆ 7ರಿಂದ ರಾತ್ರಿ 9:30 ತನಕ ನಾನು ಬ್ರೇಕ್ಫಾಸ್ಟ್ ಟೈಮ್ಗೆ ಬಂದಿದ್ದೀನಿ. ಸೊ ಹೋಗೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರಾ, ಲೈಕ್ ಶೇರ್ ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬರೆಯೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? BM ಬಸಾಯಿ ಸರ್. ಓಕೆ. ಶ್ರೀ ಗುರು ಕೊಟ್ರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ ಯಾವಾಗ ಶುರು ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ರು ಹೇಳಿ ಸರ್. ನಾವೇ ಸ್ಟಾರ್ಟ್ ಮಾಡಿದ್ರು ಸರ್. ಹಾಂ. ಯಾವ್ಯಾವ ಐಟಮ್ ಸಿಗುತ್ತೆ, ಏನು ಸ್ಪೆಷಲ್ ನಿಮ್ಮಲ್ಲಿ? ಏನಲ್ಲ ಸರ್, ಬೆಣ್ಣೆ. ಹ್ಞೂ. ಸ್ಪೆಷಲ್ ಅಂದರೆ ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ ಪ್ಲೇನ್ ದೋಸೆ ಅಂದ್ರೆ ಈ ಸುಗರ್ ಅವ್ರ ಇದ್ದವರಿಗೆ ಇದ್ದವರಿಗೆ ಪ್ಲೇನ್ ದೋಸೆ. ಓಕೆ. ಸೊ ದಾವಣಗೆರೆಯಲ್ಲಿ ಫಸ್ಟ್ ನೀವು ಸ್ಟಾರ್ಟ್ ಮಾಡಿದ ಇಲ್ಲ? ಇಲ್ಲ, ನಮ್ಮದು ಒಂದು ಫಸ್ಟ್ ಶಾಂತಾಜ್ ಅಂತ ಒಂದು ಮೂರು. ಓಕೆ. ಮದುವೆಪ್ಪ ಅಂತ ಹೋದ್ರವರು. ಹಾಂ ಹಾಂ. ತಿರ್ಕೊಂಡು ಹೋದ್ರವರು ಮೂರೇ ದಾವಣಗೆರೆಯಲ್ಲಿ ಇದ್ದದ್ದು. ಓಕೆ ಓಕೆ ಓಕೆ. ಈಗ ಎಷ್ಟು ಬ್ರಾಂಚಸ್ ಇದೆ ಸರ್ ಇಲ್ಲಿ ದಾವಣಗೆರೆಯಲ್ಲಿ? ಈಗ ನಮ್ಮ ತಮ್ಮನ ಒಂದು ಮೂರು ಅದಾವೆ. ಹಾಂ ಹಾಂ. ನಮ್ಮ ಇವೆರಡು ಸೇರಿದವು. ಇದೆರಡು ಮಾಡ್ಕೊಂಡು ಬರ್ತಾ ಇದ್ದೀರಾ? ಬರೀ ಎರಡೇ ಐಟಮ್ ಇಟ್ಕೊಂಡು ಮಾರ್ಕೊಂಡು ಬರ್ತಾ ಇದ್ದಾರೆ? ಮತ್ತೆ ಟೀ ಇಲ್ಲ, ಯಾವುದೂ ಇಲ್ಲ. ಯಾವುದೂ ಇಲ್ಲ, ಬರೀ ಎರಡೇ ಐಟಮ್ಗೆ ಜನ. ಎರಡು ಐಟಮ್ಸ್ ಇನ್ನೂ ಕೊಡೋಕ್ಕಾಗಲ್ಲ, ಅದೇ ಕೊಡೋಕ್ಕಾಗಲ್ಲ. ಓಕೆ ಓಕೆ. ಇದರ ಟೈಮಿಂಗ್ಸು ಮತ್ತೆ ಎಷ್ಟು ದಿವಸ ಓಪನ್ ಮಾಡ್ತೀರಾ ವಾರದಲ್ಲಿ? ಬಂದ್ ಮಾಡೋದ ಸರ್? ಬಂದೇ ಮಾಡಲ್ಲ, 7 ದಿವಸ. ಹೌದು. ಓಕೆ ಓಕೆ, ತುಂಬ ಥ್ಯಾಂಕ್ಸ್. ಸೊ ಗೈಸ್, ಫಸ್ಟ್ ಐಟಮ್ ತೊಗೊಂಡಿದ್ದೀನಿ ಬೆಣ್ಣೆ ದೋಸೆ ಗೈಸ. ಇಲ್ಲಿ ಸಿಗೋದು ಎರಡೇ ಐಟಮು, ಬೆಣ್ಣೆ ದೋಸೆ ಬೆಣ್ಣೆಕಾಳು ಎರಡೇ ಸಿಗೋದು. ನಾನು ಸಿಂಗಲ್ ಪೀಸ್ ತೊಗೊಂಡಿದ್ದೀರ, ಕಾಸ್ಟು 40. ಕ್ಲೀನಾಗಿ ರೋಸ್ಟ್ ಮಾಡಿಬಿಟ್ಟು ಮೇಲ್ಗಡೆ ಬೆಣ್ಣೆ ಸಪ್ರೇಟಾಗಿ ಹಾಕ್ಬಿಟ್ಟು ಅದಾದಮೇಲೆ ಕಾಯಿ ಚಟ್ನಿ ಜೊತೆಗೆ ಆಲೂಗಡ್ಡೆ ಪಲ್ಯ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬೆಣ್ಣೆ ದೋಸೆ ಅಂತೂ ನನಗಂತೂ ಅಷ್ಟು ಕ್ರೇಜ್ ಗೈಸ್, ಸಖತ್ತಾಗಿದೆ. ಸೆಂಟ್ರ್ ಪೋರ್ಷನ್ ಮಾತ್ರ ನಿಮ್ಗೆ ಕ್ರಿಸ್ಪ್ನೆಸ್ ಗೊತ್ತಾಗುತ್ತೆ, ಬೇರೆ ಕಡೆ ಎಲ್ಲ ಫುಲ್ ಸಾಫ್ಟ್ನೆಸ್ ಫೀಲು. ಆ ಬೆಣ್ಣೆ ಹೆವಿ ಡಾಮಿನೇಟ್ ಮಾಡುತ್ತೆ. ಒಂದು ಪ್ಲೇನ್ ಆಲೂಗಡ್ಡೆ ಪಲ್ಯ ಒಂದು ಬ್ಲೆಂಡ್ ಟೇಸ್ಟಲ್ಲಿ ಇರುತ್ತೆ, ಜೊತೆಗೆ ಈ ಚಟ್ನಿ ತೊಗೊಳ್ಳೋಣ. ಆಹಾ, ಹೆವೆನ್ಲಿ ಫೀಲಿಂಗ್ ಗೈಸ್, ಸ್ವರ್ಗ ಅಂತಲೇ ಹೇಳ್ಬೋದು. ಬೆಣ್ಣೆ ದೋಸೆ, ಒಂದು ಪ್ಲೇನ್ ಆಲೂಗಡ್ಡೆ ಪಲ್ಯ, ಸ್ಪೈಸಿಯಾಗಿರುವಂಥ ಒಂದು ಕಾಯಿ ಚಟ್ನಿ. ಕಾಯಿ ಅಂತೂ ಎಷ್ಟು ಜ್ಯೂಸಿಯಾಗಿದೆ ಗೊತ್ತಾ, ತಿನ್ನಬೇಕಾದ್ರಂತೂ ತರಿ ತರಿ ತರಿಯಾಗೇ ಇದ್ದೇ ಇರುತ್ತೆ. ಅದು ಸಕ್ ಮಾಡಿದಾಗಲೇ ಅದರ ಫ್ಲೇವರ್ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ, ಬಟ್ ಸ್ಪೈಸಿ ಬೆಸ್ಟ್ ಟೇಸ್ಟ್ ಅಂತಲೇ ಹೇಳ್ತೀವಿ. ಸುಖ, ಒಂಥರ ಈ ಅಥೆಂಟಿಕ್ ಟೇಸ್ಟಲ್ಲಿ ತಿಂದರೆ ಯಾವ ಥರ ಫ್ಲೇವರ್ ಇರುತ್ತೋ ಆ ಥರ ಇರುತ್ತೆ. ನಾನ್ ಸ್ಟಾಪಾಗಿ ಎರಡು ದೋಸೆ ಮಾತ್ರನೇ ಹಾಕ್ತಾನೆ ಇರ್ತಾರೆ, ಖಾಲಿ ಅದಾದಮೇಲೆ ನಾರ್ಮಲ್ ಬೆಣ್ಣೆ ದೋಸೆ ಅಂತ. ಒಂದು ಬೆಸ್ಟ್ ಟೇಸ್ಟಲ್ಲಿದೆ ಗೈಸ್. ಪ್ರೈಸ್ ವೈಸ್ ಐತೆ ಕೇಳಿದ್ರೆ ವರ್ತ್ ಅಂತ ಹೇಳ್ತೀನಿ, ಬೆಸ್ಟು ಟೇಸ್ಟು ಕೊಡ್ತಾ ಇದ್ದಾರೆ. ಎರಡು ಪೀಸ್ 8 ರುಪೀಸ್ ಆಗುತ್ತೆ, ನಾನು ಸಿಂಗಲ್ ತೊಗೊಂಡಿದ್ದೀನಿ, ಇದರ ಕಾಸ್ಟ್ 40 ರುಪೀಸು. ದೇ ಒಂದು ಲಾಸ್ಟ್ ಬೈಟ್ ತಿಂದ್ಬಿಟ್ಟು ನಾವು ನೆಕ್ಸ್ಟು ಖಾಲಿ ಇಸ್ಕೊಂಡು ಮುಗಿಸೋಣ. ಆಲೂಗಡೆ ಪಲ್ಯ ಒಟ್ಟಿಗೆ ಚಟ್ನಿ. ಇಪ್ಪತ್ತೈದು ವರ್ಷ ನಾನು ಒಬ್ಬನೇ ಹಾಕಿನ, ಒಬ್ಬರಿಗೆ ಸುಜ ಕೊಟ್ಟಲ್ಲ. ಈಗ ನಾಲ್ಕು ಆರಾರು ಜನ, ಅದು ಒಂದೊಂದು ಶಿಫ್ಟಿಗೆ ಬಿಬ್ಬಳು. ಓಕೆ. ಈಗ ಅವ್ರಿಗೆ ಮತ್ತೆ ರೆಸ್ಟು, ಅವತ್ತು ನಮಗೆ 100 ರೂಪಾಯಿ ಕೊಡೋರು. ಇವತ್ತು ಇವರಿಗೆ 1.5 ಸಾವಿರ ದೋಸೆಕರಿಗೆ ಸಪ್ಲೈ ಮಾಡಿದ್ರೆ 1,000, ಹಿಂಗೆಲ್ಲ ಕೊಡ್ತಾವ್ರು. 8 ಜನ ಅದಾರ. ಓಕೆ. 25 ವರ್ಷ ನೀವು ಒಬ್ಬರೇ ಮಾಡ್ತಾ ಇದ್ದೀರಿ? ನಾನು ಒಬ್ಬನೇ ಹಾಕಿದೆ, ಉಸಿರಾಟದ್ದು ಸ್ಟಾಪ್ ಆಗಿಬಿಡ್ತು ನನಗೆ, ಡಾಕ್ಟ್ರುಗಳು ಬೇಡ ಅಂತ ಹೇಳಿದ್ರು. ಓಕೆ. ಇವತ್ತಿನ ಭಾನುವಾರ ನಮ್ಮ ಮಗ್ ಅರಂಬದ್ದಲ್ಲ, ಸ್ಟೋನ್ ಇದಾಗಿದ್ವು, ಅದಕ್ಕೆ ನೀವು ಬಂದು ಮಾಡ್ತಾ ಇದ್ದೀರಾ. ಓಕೆ. ಬೆಣ್ಣೆ ಎಲ್ಲ ತರಿಸ ಸರ್? ಬೆಣ್ಣೆ ಹುಬ್ಳಿಯಿಂದ ತರಿಸ್ತಾರೆ, ಮುಂಚೆ ಹಳ್ಳಿಯಿಂದ ತರಿಸಿದ್ವಿ, ಅದರಲ್ಲಿ ಮಿಕ್ಸ್ ಮಾಡೋಕೆ ಹಚ್ಚಿದ್ರು. ಓಕೆ. ಅದು ನಿಲ್ಲಿಸಿ ಮತ್ತೆ ನಾವು ಹುಬ್ಳಿಯಿಂದ ಎಲ್ಲ ಬಿಲ್ಲು ಗಿಲ್ಲು ಒರಿಜಿನಲ್ ಫುಲ್ಲು ಹಸುವಿಂದು ಬೆಣ್ಣೆ ಎಲ್ಲ ಹಸುವಿಂದು. ಓಕೆ ಓಕೆ. ಇಷ್ಟು ಜನ ಬಂದು ಟೇಸ್ಟ್ ಮಾಡ್ತಾರೆ, ಸುಮಾರು ಜನ ಬಂದು ಹೇಳಿದ್ರು
ಏನು ಸ್ಪೆಷಲ್ ಅನ್ಕೋತೀರಿ ಜನಕ್ಕೆ ಹೆಂಗ್ ಇಷ್ಟ ಆಯ್ತು ಅಂತ? ಹಿಟ್ಟು ಕಲ್ಸೋದ್ರಲ್ಲಿ ಚಟ್ನಿ ಮಾಡೋದ್ರಲ್ಲಿ ಸ್ಪೆಷಲ್ ಫಸ್ಟ್ ಸ್ಪೆಷಲ್. ಓಕೆ ಓಕೆ. ಸೊ ಗೈಸ್ ಈಗ ನೆಕ್ಸ್ಟ್ ಐಟಮು, ದಟ್ ಈಸ್ ಲಾಸ್ಟ್ ಐಟಮು, ಖಾಲಿ ದೋಸೆ ತೊಗೊಂಡಿದ್ದೀನಿ ಗೈಸ್. ಒಂದು ಪ್ಲೇನ್ ಖಾಲಿ ಅಂತ ಅನಿಸುತ್ತೆ, ಸಿಂಗಲ್ ಪೀಸ್ ನಾನು ತೊಗೊಂಡಿದ್ದೆ, ಅದಕ್ಕೆ ಸೇಮ್ ಚಟ್ನಿ ಆಲೂಗಡ್ಡೆ ಪೈಲೆ ಇಟ್ಕೊಂಡಿದ್ದಾರೆ. ಟೇಸ್ಟ್ ಮಾಡೋಣ. ಇದೊಂಥರ ಫುಲ್ ಆ್ಯಂಡ್ ಫುಲ್ ಸಾಫ್ಟ್ ಕನ್ಸಿಸ್ಟೆನ್ಸಿ ಗೈಸ್. ಖಾಲಿ ದೋಸೆ ಬೆಣ್ಣೆ ಹಾಕಿಲ್ಲ, ಒಂದು ಪ್ಲೇನ್ ಹಾಕ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಹೌದಾ? ಎಳಿಬೇಕಾದ್ರೆ ರಬ್ಬರಿ ಕನ್ಸಿಸ್ಟೆನ್ಸಿ ಬರುತ್ತೆ, ಅದು ಒಂಥರ ತಿನ್ನಬೇಕಾದ್ರೆ ಮೆತ್ ಮೆತ್ತಿಗೆ ಕಚ್ಚಬೇಕಾದ್ರೆ ಸೂಪರ್ ಆಗಿದೆ ಟೇಸ್ಟ್ ಅಂತು. ಅದು ಒಂದು ಕ್ರಿಸ್ಪಿ ಕೈಂಡ್ ಆಫ್ ಸಿಂಗಲ್ ಬರುತ್ತೆ, ಇದು ಫುಲ್ ಮೆತ್ ಮೆತ್ತಗಾಗಿ ಇಟ್ಟು ಟೇಸ್ಟಲ್ಲಿ ಒಂಥರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಫ್ರೆಶ್ ಆಲೂಗಡ್ಡೆ ಪಲ್ಯ, ಫ್ರೆಶ್ ಚಟ್ನಿ, ಚಟ್ನಿಗಂತೂ ನಾನು ಫಿದಾ ಆಗ್ಬಿಟ್ಟೆ ಅನ್ಬೋದು. ಆಲೂಗಡ್ಡೆ ಪಲ್ಯ ಇಟ್ಕೊಂಡು ಚಟ್ನಿ ಇಟ್ಕೊಂಡು ತಿಂದು ನೋಡಿ, ತರಿ 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 ಒಟ್ಟಿಗೆ ಚುರುಕನ್ನುತ್ತೆ, ಸ್ಪೈಸಿನೆಸ್ ಅಂತೂ ಅದು ಎಷ್ಟು ಚೆನ್ನಾಗಿ ಒಂಥರ ರಿಚ್ ಆಗಿದೆ ಗೊತ್ತಾ. ಬೆಸ್ಟ್ ದೋಸೆ ಗೈಸ್, ಫಸ್ಟ್ ಶೂಟೇ ಬೆಂಕಿ ಅಂತ ಹೇಳ್ತೀನಿ. ಒಂದು ಲಾಸ್ಟ್ ಬೈಟ್ ನನ್ನ ತಿಂದ್ಬಿಟ್ಟು ನಾನು ನೆಕ್ಸ್ಟ್ ಶೂಟಿಗೆ ಹೊರಡಬೇಕು. ನಾನು ಬಂದಿರೋ ಟೈಮ್ ಭಾನುವಾರ ಸಿಕ್ಕಾಪಟ್ಟೆ ಜನ ರಶ್ ಗೈಸ್, ನಾನ್ ಸ್ಟಾಪ್ ಆಗ್ತಾನೆ ಇರ್ತಾರೆ. ನಿಮಗೆ ಸೌದೆ ಒಲೆಯೇ ಸಿಗೋದೆ, ಸ್ವಲ್ಪ ಜನ ಜಾಸ್ತಿ ಬಂದುಬಿಟ್ರೆ ಗ್ಯಾಸ್ ಇದರಲ್ಲೂ ಸವಾಲು ಮಾಡ್ತಾ ಇರ್ತಾರೆ. ನಾನು ತೊಗೊಂಡಿದ್ದು ಸೌದೆ ಒಲೆಯಲ್ಲಿ ಮಾಡಿದೆ. ಇವರ ಡೀಟೇಲ್ಸು ಪ್ರೈಸ್ಗಳೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಜಸ್ಟ್ ಗೋ ಒನ್ ಚೆಕ್ ಔಟ್ ಗೈಸ್, ಒಂದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ದಾವಣಗೆರೆಯಿಂದ ಯಾರಾದ್ರು ವೀಡಿಯೋಸ್ ನೋಡ್ತಿದ್ರೆ, ಇಲ್ಲಾದ್ರೂ ಟೇಸ್ಟ್ ಮಾಡಿದರೆ ಜಸ್ಟ್ ಡ್ಯೂ ಕಣ್ಮಿ, ಇಲ್ಲ ಬೇರೆ ಯಾರಾದರೂ ಬೇರೆ ಊರ ಕಡೆಯಿಂದ ಇಲ್ಲಾರಾದ್ರು ಬಂದರೆ ಒಂದು ಒಳ್ಳೆ ಬೆಣ್ಣೆ ದೋಸೆ ತಿನ್ಬೇಕಂದ್ರೆ ವಿಸಿಟ್ ಮಾಡ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರು, ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್.